ನೀವು ಈ ದೇವಾಲಯದ ಆವರಣಕ್ಕೆ ಬಂದ ಕೂಡನೆ ಪೀಸ್ ಆಫ್ ಮೈಂಡ್ ಕೇಳಕೇಳದ ಬೇಡ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ ವಾಸ್ತು ಪ್ರಕಾರ ಇರೋದು ಆ ಉದ್ದೇಶ ಹಾಗೆ ನಂದಿ ಸೈಜ್ ನೋಡಬಹುದು ನೀವು ತುಂಬಾ ಬೃಹದಾಕಾರವಾಗಿದೆ ಎರಡು ಮುಖದ ಕಾಮಧೇನು ಅರೆ ಅವಾಗ ಫೋಟೋಗ್ರಫಿ ಇರಲಿಲ್ಲಲ್ಲ ಹಿಂದ್ಗಡೆ ಇದ್ದಂಗು ಮಾಡಿದಾನೆ ಎದುರುಗಡೆ ಇದ್ದಂಗು ಮಾಡಿದಾನೆ ಇದೆ ಹಿಂಗ್ ಹಿಡ್ಕೊಂಡು ನೋಡ್ತಾರೆ ಹಿಂದ್ಗಡೆ ಆಯ್ತಲ್ಲ ಹಿಂಗ್ ಹಿಡಿದ್ರೆ ಎದುರುಗಡೆ ಈಗ ನಿಂತ್ಕೊಳ್ಳಿ ಆ ಕೋಡಿನ ಕೆಳಗಡೆ ಆ ನಂದಿಯ ಕಣ್ಣು ಇಷ್ಟು ಕ್ಲಿಯರ್ ಆಗಿ ಕಾಣಿಸ್ತದೆ ಇಷ್ಟು ಕಂಬಗಳ ನಡುವೆ ಒಂದೇ ಒಂದು ಕಂಬಗಳು ಕೂಡ ಮಧ್ಯ ಬಂದಿದೆ ಅಂದ್ರೆ ಪಾರ್ವತಿ ದೇವಸ್ಥಾನದ ಕಾರ್ನರ್ ಅಲ್ಲಿ ಇದೀನಿ ಸೊ ಪಾರ್ವತಿ ಕಡೆ ಒಂದು ಕಣ್ಣು ನೋಡ್ತಾ ಇದೆ ಆಗ್ಲೇ ನಿಂತಿದ್ದು ನಾನು ಮಧುಕೇಶ್ವರನ ಕಡೆ ನೋಡಿ ಇವಾಗ ಮಧುಕೇಶ್ವರ ದೇವಸ್ಥಾನ ಇರೋ ಕಡೆ ನಾನು ಬರ್ತಾ ಇದ್ದೀನಿ ಸೊ ಏನ್ ಮಾಡ್ತಾ ಇದೆ ಒಂದು ಕಣ್ಣು ಮಧುಕೇಶ್ವರನ ಕಡೆ ನೋಡ್ತಾ ಇದೆ ಅದು 800 ವರ್ಷದ್ದು ಅದು 1800 ವರ್ಷದ್ದು ಯಾವ್ದು 800 ವರ್ಷದ್ದು ಈ ಗುಡಿಗಳು ಅದು 1800 ವರ್ಷದ್ದು ಅಂದ್ರೆ ನೀವು ಈ ದೇವಾಲಯದಲ್ಲಿ 2ರಿಂದ 18ನೇ ಶತಮಾನ ಕಾಲದಲ್ಲಿ ಕಟ್ಟಿದ ದೇವಾಲಯವನ್ನು ಕಾಣಬಹುದು ಇಂಟರ್ಲಾಕಿಂಗ್ ಇದು ಹೊರಗಡೆ ಲಾಕಿಂಗ್ ಇದು ಹೊರಗಡೆ ಲಾಕಿಂಗ್ ಅಂದ್ರೆ ಈ ಕಲ್ಲು ಸಪೋರ್ಟ್ ಮಾಡ್ತದೆ ಒಳಗಡೆ ಹೋಲ್ ಮಾಡಿ ಮಧ್ಯ ಕಲ್ಲಿನ ಮಧ್ಯ ಹೋಲ್ ಮಾಡಿ ಹಿಂಗೆ ಲಾಕ್ ಮಾಡಿರ್ತಾರೆ ಭೂಟಕ್ಕೆ ಸಿಂಗ್ಸಿಸ್ಬಿಟ್ಟಾರೆ ಹಂಗಾದ್ರೆ ಭೂಕಂಪನಗಳಾದ್ರೂ ಕೂಡ ಅಲುಗಾಡಿದ್ರೆ ರೀಫಿಟ್ ಆಗ್ತದೆ ಗಣಪತಿ ಬ್ರಹ್ಮಚಾರಿಯಾಗಿ ಇಲ್ಲಿದ್ದಾನೆ ಹೆಳುವಿಗೆ ಕ್ಷೇತ್ರ ಅಂದ್ರೆ ಎರಡು ಭಾಗ ಇಲ್ಲ ಅಂತ ಗಣಪತಿಗೆ ಲೆಫ್ಟ್ ಸೈಡ್ ಇಲ್ಲ ರೈಟ್ ಸೈಡ್ ಇದೆ ಹಾಗೇಳಿ ಭೂ ಪ್ರಮಾಣದಲ್ಲಿ ಇಲ್ಲದೆ ಇದ್ರು ಆ ಪಂಪ ಅದರಿಂದನೇ ಹೊಗಳಿದ್ದು ನಮಸ್ಕಾರ ಸ್ನೇಹಿತರೆ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನಮ್ಮ ಅಣ್ಣವರದಂಥ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಮಯೂರ ಫಿಲಮಲ್ಲಿ ಹೇಳಿರ್ತಕ್ಕಂಥ ಒಂದು ಡೈಲಾಗ್ನ ಹೇಳ್ತೀನಿ ನಾವು ಕದಂಬರು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ಮಯೂರದಲ್ಲಿ ಹೇಳ್ತಾರೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಬಂದಿದ್ದೀನಿ ಬನವಾಸಿಗೆ ಬನವಾಸಿ ಕದಂಬರ ರಾಜಧಾನಿ ಹಾಗೆ ಮಯೂರವರ್ಮ ಕದಂಬರ ಮೊದಲ ಅರಸ ಸೊ ಅದಕ್ಕೋಸ್ಕರ ನಾನು ಅಣ್ಣವ್ರದ ಒಂದು ಡೈಲಾಗ್ನ ನಾನು ನಿಮ್ಗೆ ಹೇಳಿದೆ ಯಾಕಂತ ಹೇಳಿದ್ರೆ ಅದು ನಿಮ್ಗೆ ರಿಲೇಟ್ ಗೊತ್ತಾಗಲಿ ಅಂತ ಹೇಳಿ ಕದಂಬರು ಯಾರು ಅನ್ನೋದು ಗೊತ್ತಾಗಲಿ ಅಂತ ಹೇಳಿ ಸೊ ಮೊದಲನೇ ಭಾಗದ ವಿಡಿಯೋ ಸಪೋಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಮೇಲ್ ಕಾಣ್ತಾ ಇರ್ತಕ್ಕಂಥ ಐ ಬಟನಲ್ಲಿ ಮೊದಲನೇ ಭಾಗದ ಲಿಂಕನ್ನು ಹಾಕಿದ್ದೇನೆ ಹಾಗೆ ಎರಡನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಬನ್ನಿ ಎರಡನೇ ಭಾಗದಲ್ಲಿ ಪ್ರತಿಯೊಂದು ದೇವಸ್ಥಾನದ ಇತಿಹಾಸ ತಿಳಿತಾ ಮುಂದೆ ಸಾಗೋಣ ಲ್ಯಾಟ್ರೈಟ್ ಸ್ಟೋನ್ ಆರ್ಕಾಲಜಿಕಲ್ ಅವರು ಹೊಸದಾಗಿ ಸಿಮೆಂಟ್ ಹಚ್ಚಿದ್ದಾರೆ ಅಷ್ಟೇ ಹೊರತು ಪ್ಯಾಕಿಂಗ್ ಸಹಿತ ಏನಿರಲ್ಲ 3 ಫೂಟ್ ಅಗಲ ಇದೆ 800 ವರ್ಷಗಳ ಹಿಂದಿನ ಗೋಡೆ ಒಂದು ಕಲ್ಲು ಕೂಡ ಅಲಗಾಡಿಲ್ಲ ನಿಮ್ ಕಡೆಲ್ಲ ಸುಟ್ಟಿಟ್ಟಿಗೆ ಇದು ಜಂಬಿಟ್ಟಿಗೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಮನೆ ಕಟ್ಟಲಿಕ್ಕೆ ಇಲ್ಲೆಲ್ಲ ಉಪಯೋಗಿಸ್ತಾರೆ ಲ್ಯಾಟ್ರೈಟ್ ಸ್ಟೋನ್ ಮಿರ್ಜಾನ್ ಫೋರ್ಟ್ ಕಟ್ಟಿದಾರಲ್ಲ ಸೇಮ್ ದೇವಾಲಯದ ಕಲ್ಲು 1800 ವರ್ಷಗಳಿಂದ ಅದಕ್ಕೂ ಅಷ್ಟೇ ಪ್ಯಾಕಿಂಗ್ ಏನಿಲ್ಲ ಸುಮ್ಮನೆ ಅಂದ್ರೆ ಬೇರೆ ಒಂದು ಜೋಶ್ ಇರೋದು ಈ ಥರ ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡಿದ್ದಾರೆ ಅಂದರೆ ಭೂಕಂಪನಗಳಾರ ದೇವಾಲಯ ರೀಫಿಟ್ ಆಗಬೇಕು ಹೊರತು ಲೂಸ್ ಆಗಬಾರ್ದು ಆ ಟೆಕ್ನಿಕ್ ಉಪಯೋಗಿಸ್ತಾರೆ ಕೇದಾರನಾಥ ಟೆಂಪಲ್ ಸೇಮ್ ಟೆಕ್ನಾಲಜಿಯಲ್ಲೇ ಕಟ್ಟಿರೋದಕ್ಕೆ 7-8 ವರ್ಷದಿಂದ ಜಲಪ್ರವಾಹ ಬಂದರೂ ಕೂಡ ರೀಫಿಟ್ ಆಯಿತು ಹೊಸ ಕಟ್ಟಿದ ಬಿಲ್ಡಿಂಗ್ ಎಲ್ಲ ಬಿದ್ದವು ಆ ದೇವಾಲಯ ಹಚ್ಚಿದ ದೀಪ್ ಕೂಡ ಆರಿಲ್ಲ ಕೇದಾರನಾಥಲ್ಲಿ ಸೇಮ್ ಟೆಕ್ನಾಲಜಿ ಕಟ್ಟಿದ ದೇವಸ್ಥಾನ ಕೇದಾರನಾಥದ ಏನು ಟೆಕ್ನಾಲಜಿ ಇದೆ ದೇವಸ್ಥಾನ ಟೆಕ್ನಾಲಜಿ ಸೇಮ್ ಟೆಕ್ನಾಲಜಿನೇ ಅದು ಅಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಇಲ್ಲಿ ತೋರಿಸ್ತಾ ಇದ್ದಾರೆ ಹೊರಗಡೆ ಲಾಕಿಂಗು ಇಲ್ಲಿ ಕಾಣಿಸ್ತದೆ ಇಂಟರ್ಲಾಕಿಂಗ್ ಬೇರೆ ಇದೆ ಇಂಟರ್ಲಾಕಿಂಗ್ ಇದು ಹೊರಗಡೆ ಲಾಕಿಂಗ್ ಇದು ಹೊರಗಡೆ ಲಾಕಿಂಗ್ ಅಂದ್ರೆ ಈ ಕಲ್ಲು ಸಪೋರ್ಟ್ ಮಾಡ್ತದೆ ಒಳಗಡೆ ಹೋಲ್ ಮಾಡಿ ಮಧ್ಯ ಕಲ್ಲಿನ ಮಧ್ಯ ಹೋಲ್ ಮಾಡಿ ಹಿಂಗೆ ಲಾಕ್ ಮಾಡಿರ್ತಾರೆ ಗೂಟಕ್ಕೆ ಸಿಂಗ್ಸಿಸ್ಬಿಟ್ಟಾರೆ ಹಂಗಾದ್ರೆ ಭೂಕಂಪನಗಳಾದ್ರೂ ಕೂಡ ಅಲುಗಾಡ್ರ ರೀಫಿಟ್ ಆಗ್ತದೆ ಅಂತ ದೇವಾಲಯ ಇಂಟರ್ಲಾಕಿಂಗ್ ಲಿಂಗ ಚಿಕ್ಕ ರಾಮೇಶ್ವರಂ ಇಂದ ಇದು ರಾಮೇಶ್ವರದ ರಾಮೇಶ್ವರ ಪೀಠ ದೊಡ್ಡದು ಲಿಂಗ ಚಿಕ್ಕದು ಪೀಠ ದೊಡ್ಡದಿದೆ ಲಿಂಗ ಚಿಕ್ಕದಿದೆ ತುಂಬಾ ಅನಂತರ ಇದರಲ್ಲಿ ಪಶ್ಚಿಮ ದಿಕ್ಕಿನ ವರುಣದೇವಿ ಮಕರವನ್ನು ವಾಹನ ಅಲಕಾದೇವಿ ಪತ್ನಿ ಅಷ್ಟದಿಕ್ಪಾಲಕ ಪೈಕಿ ಇದರಲ್ಲಿ ಪಶ್ಚಿಮ ದಿಕ್ಕಿಗೆ ಈ ಆಗಮ ವರುಣ ದೇವರ ಅವನ ಹೆಸರು ಅಲಕಾದೇವಿ ಮಕರ ವಾಹನ ಆಮೇಲೆ
ಇಂದ್ರಾದಿ ಅಷ್ಟದಿಕ್ಪಾಲಕರ ಆಯಾ ದಿಕ್ಕಿನಲ್ಲೇ ವ್ಯವಸ್ಥಿತವಾಗಿ ಆಗಮೋಕ್ತ ವಾಸ್ತುವ ಶೌಗ ಶೈವಾಗಮದ ಪದ್ಧತಿಯಲ್ಲಿ ವಾಸ್ತುಶಿಲ್ಪದ ಪ್ರಕಾರ ಇರೋದಕ್ಕೆ ನೀವು ಈ ದೇವಾಲಯದ ಆವರಣಕ್ಕೆ ಬಂದ ಕೂಡನೆ ಪೀಸ್ ಆಫ್ ಮೈಂಡ್ ಕೇಳ್ಕೇಳ್ದೆ ಬೇಡ, ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾರೆ. ವಾಸ್ತು ಪ್ರಕಾರ, ವಾಸ್ತು ಪ್ರಕಾರ ಇರೋದು ಆ ಉದ್ದೇಶ. ಇದು ತಿರುಪತಿಯಿಂದ ತಂದಿರುವುದು ವೆಂಕಟರಮಣ. ಉಮಾಮಹೇಶ್ವರ ದತ್ತಪಾದಕ್ಕೆ ಗಣಗಾಪುರ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಗಣಗಾಪುರ ದತ್ತಕ್ಷೇತ್ರ. ಇಲ್ಲಿ ಎದುರುಗಡೆ ನೋಡಿ, ಈ ಕಡೆ ರಕ್ಕಸ ಸಂಹಾರ, ದೇವಿ ಪಾರ್ವತಿ ಮಹಿಷಾಸುರನ ಮರ್ದನ ಮಾಡ್ತಾ ಇರೋದು. ಆ ಕಡೆ ಈ ಕಡೆ ಎಲ್ಲ ದೇವಾನುದೇವತೆಗಳು ಕಾಣಿಸ್ತದ. ಇದು ಮೂರು ಮುಖದ ಬ್ರಹ್ಮ, ಇದು ಎರಡು ಮುಖದ ಕಾಮಧೇಯ. ಇದು ಮೂರು, ಇದು ಇದು ಮಹಿಷಾಸುರ ಮರ್ದಿನಿ. ಓಕೆ ಓಕೆ. ದೇವಿ ಪಾರ್ವತಿ ಮಹಿಷಾಸುರನ ಮರ್ದನ ಮಾಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ದೇವಾನುದೇವತೆಗಳು ಸಪೋರ್ಟ್ ಮಾಡ್ತಾ ಇದಾರೆ ಅವಳಿಗೆ. ಇದು ಮೂರು ಮುಖದ ಬ್ರಹ್ಮ, ಚತುರ್ಮುಖ ಒಂದು ಹಿಂದೋಯ್ತು. ಓಕೆ ಓಕೆ. ಚತುರ್ಮುಖನಿಗೆ ಒಂದು ಮೂರೇ ಮುಖ ತೋರಿಸ. ಇಲ್ಲಿ ಎರಡು ಮುಖದ ಕಾಮಧೇನು. ಅರೆ, ಅವ ಫೋಟೋಗ್ರಫಿ ಇರ್ಲಿಲ್ಲಲ್ಲ, ಹಿಂದ್ಗಡೆ ಇದ್ದಂಗೂ ಮಾಡಿದಾನೆ, ಎದುರುಗಡೆ ಇದ್ದಂಗೂ ಮಾಡಿದಾನೆ. ಇದು ಹಿಂಗ್ ಹಿಡ್ಕೊಂಡು ನೋಡ್ತಾನೆ. ಹಿಂದ್ಗಡೆ ಆಯ್ತಲ್ಲ, ಹಿಂಗ್ ಹಿಡಿದು ಎದುರುಗಡೆ ಎದುರುಗಡೆ. ಇದು ಮೋಹನ ಮುರಳೀಸರ, ಇದು ಹನುಮಂತ, ಇದೊಂದು ಋಷಿ. ಇದನ್ನ 1753 250 ವರ್ಷದಿಂದ ಸೋದೆ ಇಮ್ಮಡಿ ಸದಾಶಿವರಾಯ ಕೆಚ್ಕೋಬೇಕು. ಇದು 250 ವರ್ಷದ್ದು, ಅದು 800 ವರ್ಷದ್ದು, ಅದು 1800 ವರ್ಷದ್ದು. ಯಾವ್ದು 800 ವರ್ಷದ್ದು? ಈ ಗುಡಿಗಳು ವರ್ಷದ್ದು, ಅದು 1800 ವರ್ಷದ್ದು. ಅಂದ್ರೆ ನೀವು ಈ ದೇವಾಲಯದಲ್ಲಿ 2-18 ಕಾಲದಲ್ಲಿ ಕಟ್ಟಿದ ದೇವಾಲಯವನ್ನು ಕಾಣಬಹುದು. ಬಾಕಿ ಕ್ಷೇತ್ರಗಳಲ್ಲಿ ಹಂಗಲ್ಲ, ಒಂದೇ ಶತಮಾನದಲ್ಲಿ ಕಟ್ಟಿದನ್ನು ಕಾಣಬಹುದು. ಇದು 2-18 ಎಲ್ಲಾನೂ ಇದೆ, ಎಲ್ಲಾ ರಾಜರುಗಳ ಕೈನಲ್ಲೂ ಇದೆ. ಕಟ್ಟಿಸಿದ್ದು ಈ ದೇವಾಲಯದಲ್ಲಿ ಇರೋದು ಮುಖ್ಯ. 2nd ಶತಮಾನದಿಂದ ಅದು ಯಾರೋ ಒಬ್ರು ಲೇಡಿ ಹೆಸರು ಶಾತವಾಹನರು, ಶಿವಸ್ಕಂದ ನಾಗಶ್ರೀಳ ಚುಟುವಂಶದ ರಾಣಿ ತೋರಿಸ್ತಾರೆ. ಆದಿಶೇಷನ ಮೂರ್ತಿನೇ ಬೇರೆ. ನೀವು ಬನವಾಸಿ ಬಂದ್ಬಿಟ್ರೆ 24 ಮತ್ತು 365 ದಿವಸ ಕೇಳಿದ್ರೆ ಈ ಇತಿಹಾಸ ಮುಖ್ಯ ಅಲ್ಲ, ಭಾರಿ ಭವ್ಯವಾದ ಇತಿಹಾಸ. ಹೌದು. ಇದು ಬಸವಲಿಂಗೇಶ್ವರ ಸೋದೆ ಇಮ್ಮಡಿ ಸದಾಶಿವರ ಈ ಲಿಂಗ ಗುಡಿಯಲವನ್ನು ಕೆಚ್ಚಿಕೊಟ್ಟಿದ್ದಾನೆ. ಆ ಕಡೆ ಮೂಲೆಯಲ್ಲಿ ನೋಡಿ, ಯಾರು ಸೋದೆ ಇಮ್ಮಡಿ ಸದಾಶಿವರ ಇದು ಕಳಿಸಿರೋದು ಬಸವಲಿಂಗೇಶ್ವರ. ಬಸವಲಿಂಗೇಶ್ವರ ಅದು ವಾಯುವಿದಿಕ್ಕೆ ವಾಯುದೇವರು, ಸಾರಂಗವಾಹನ ಅಂಜನಾದೇವಿ ಪತ್ನಿ. ಇದು ಸನ್ ಟೆಂಪಲ್ ಕೋಣಾರ್ಕಿಂದ ತಂದಿರೋದು ಸೂರ್ಯನಾರಾಯಣ, ಕೋಣಾರ್ಕ್ ಸನ್ ಟೆಂಪಲ್. ಇಲ್ಲಿ ಒಂದು ವಿಶೇಷವಾದ ಗಣಪತಿ ನೋಡಿ, ಈ ಗಣಪತಿಯ ಹೆಸರೇ ಅರ್ಧ ಗಣಪತಿ ಅಂತ ವಿಶೇಷ. ಈ ಗಣಪತಿಯ ಎಡಭಾಗನೇ ಇಲ್ಲ ಕಾಣಿಸ್ತಿರೋದು. ಈ ಗಣಪತಿಗೆ ಎಡಭಾಗ ಕಾಶಿಯಲ್ಲಿ ಇದೆ ಹೇಳೋದು ಕಾಲ್ಪನಿಕ ಕಥೆ, ದಂತಕಥೆ. ಇನ್ನು ಪುರಾಣೋಕ್ತಿಯ ಪ್ರಕಾರ ಪುರುಷನಿಗೆ ಎಡಭಾಗ ಪತ್ನಿಯ ಭಾಗ, ಹೌದಾ, ಸಿದ್ಧಬುದ್ಧಿಯರ ಭಾಗವನ್ನೇ ಬಿಟ್ಟು ಗಣಪತಿ ಬ್ರಹ್ಮಚಾರಿಯಾಗಿ ಇಲ್ಲಿದ್ದಾನೆ ಹೇಳುವ ಕ್ಷೇತ್ರ. ಅಂದ್ರೆ ಎಡಭಾಗ ಇಲ್ಲ ಅಂತ ಗಣಪತಿಗೆ, ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇದೆ. ಹಾಗಾಗಿ ಭಗ್ನ ಮೂರ್ತಿ ಅಲ್ಲ, ಕೆತ್ತಬೇಕಾದ್ರೆ ಅರ್ಧ ಕೆತ್ತಿ, ಲೆಫ್ಟ್ ಸೈಡ್ ಇಲ್ಲ, ರೈಟ್ ಸೈಡ್ ಇದೆ. ಕೆತ್ತಬೇಕಾದ್ರೆ ಅದೇ ತರ ಕೆತ್ತಿರೋದು, ಬ್ರಹ್ಮಚಾರಿ ಗಣಪತಿ ಅಂತ. ಗಣಪತಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಹೆಂಗೆ ಬ್ರಹ್ಮಚಾರಿ ಅಂದ್ರೆ ಪತ್ನಿಯ ಭಾಗವನ್ನು ಬಿಟ್ಟಿದ್ರೆ ಬ್ರಹ್ಮಚಾರಿ ಅಂತ. ಸೊ ಇವಾಗ ಬಲ್ಭಾಗ ಇದೆ, ಎಡಭಾಗ ಇಲ್ಲ. ಎಡಭಾಗ ಹೆಂಡತಿ ಜಾಗ, ಹಾರ್ಟ್ ಹಾರ್ಟ್ ಪೋಷನ್. ಶಿವ ನೋಡ್ರಿ, ಶಿವ ಶಿವ ತನ್ನ ಹಾರ್ಟ್ ಪೋಷನ್ ಕೊಟ್ಟಿದ್ದ ನೋಡ್ರಿ. ಅರ್ಧನಾರೀಶ್ವರ ಅಂತ ವಿಶೇಷ. ಹೌದು. ಅಂದ್ರೆ ಹೆಂಡತಿ ಬಗ್ಗೆ ಅಷ್ಟು ಅನುರಾಗ, ಅಂದ್ರೆ ಸ್ತ್ರೀ ಸ್ವಾತಂತ್ರ್ಯ ಮರೆ ಅಂತ ಹೇಳಿ ಈಗ ಹೇಳ್ತಾರೆ ಅಷ್ಟೇ. ಆದ್ರೆ ಹೆಂಡತಿ ಹೇಳ್ದಂಗೆ ಕೇಳದೆ ಪ್ರತಿಯೊಂದು ದೇವಾನ ದೇವತೆಗಳ ಸಹಿತ. ಹೌದು. ಈಗ ನಾನು ಕೇಳದಲ್ಲ ಅಗ್ದೆ ಸುಮ್ಮನೆ ಸಾಮಾನ್ಯ, ಆದ್ರೆ ಅವ್ರು ಕೇಳಿದಾರಲ್ಲ, ಅವರೇ ಕೇಳ್ಬಿಟ್ಟಿದಾರಲ್ಲ, ಅವಾಗಿಂದಾನೆ ಬುಕ್ ಆಗ್ಬಿಟ್ಟಿದೆ ಇದೆಲ್ಲ. ಮಾರ್ಗ ಹಾಕೊಂಡು ಇದು ಸೊರಬ ತಾಲೂಕು ಚಂದ್ರಗುತ್ತಿ ಪರಶುರಾಮ. ಇದೇ ಇದೇ ನೋಡಿ ವಿಶೇಷವಾದ ನಾಗಶಿಲ್ಪ, ಶೇಷನಾಗ ಅಂತ ಹೇಳ್ತಾರೆ. ಈ ನಾಗಶೇಷನ ಎರಡು ಸೈಡಿನ ಫ್ರೇಮ್ ಮೇಲೆ, ಲೆಫ್ಟ್ ಆ್ಯಂಡ್ ರೈಟ್ ಫ್ರೇಮ್ ಮೇಲೆ ಒಂದು ಶಿಲಾಲೇಖ ಇದೆ, ಬ್ರಾಹ್ಮಿ ಲಿಪಿ ಅಥವಾ ಪಾಲಿ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಶಿವಸ್ಕಂದ ನಾಗಶ್ರೀಳ ಚಿತ್ರವಂಶದ ರಾಣಿ ಒಳ ಕೆರೆ ವಿಹಾರಗಳನ್ನು ಕೆತ್ತಿಸಿ ಈ ನಾಗಾಶಾಸನವನ್ನು 2nd ಶತಮಾನ ಕಾಲದಲ್ಲೇ ಮಾಡಿಸ್ಕೊಟ್ಟ ಮೇಲೆ ಈ ದೇವಾಲಯ ಅದೃತಿನಿಕ ಮೊದಲಿಂದೇ ಆಯ್ತಲ್ಲ, ಅದ್ರ ಬಗ್ಗೆ ಶಾಸನ ಪ್ರೂಫ್ ಆಧಾರ ಶಾಸನ ಇದೆ. 2nd ಶತಮಾನದಲ್ಲಿ ಯಾರು ಅದು ಮಾಡಿದ್ದು? ಶಿವಸ್ಕಂದ ನಾಗಶ್ರೀಳ ಚಿತ್ರವಂಶದ ಅರಸಿ. ಶಿವಸ್ಕಂದ ನಾಗಶ್ರೀಳ ಚಿತ್ರವಂಶದ ರಾಣಿ. ಓಕೆ ಓಕೆ. ಅಂದ್ರೆ ಇದು ಕೇಶವ ಅಂತ ಕಾಗಿನೆಲೆಯಿಂದ ಹಾವೇರಿ ಡಿಸ್ಟ್ರಿಕ್ಟ್ ಇದೆ.
ಅದು ಉತ್ತರ ದಿಕ್ಕಿನ ಕುಬೇರ ಕುದುರೆ ವಾಹನ ಚಿತ್ರಲೇಖಾ ದೇವಿ ಪತ್ನಿ ಓಕೆ ಗಾಡ್ ಆಫ್ ಬ್ಯಾಂಕರ್ ಅಂತ ಹೇಳ್ತಾರೆ ಓಕೆ ಅದು ತ್ರಿಮೂರ್ತಿಗಳಿಗೂ ಸುತ್ತ ಸಾಲ ಕೊಡಂತಾರೆ ಸಾಲ ಮಾಡೆ ಮದುವೆ ಹಾಕೊಂಡಿದ್ದ ಅದು ಪೂರ್ವ ದ್ವಾರ ಇದು ಉತ್ತರ ದ್ವಾರ ನೀವು ಬಂದಿರೋದು ಆ ದ್ವಾರದಿಂದ ಈ ದ್ವಾರವನ್ನು ವಿಶೇಷ ಉಪಯೋಗಿಸ್ತಾರೆ ಇದು ಇದು ಓಪನ್ ಇರುತ್ತೆ ಬಟ್ ಇಲ್ಲ ಇಲ್ಲ ಓಪನ್ ಇರುತ್ತೆ ಬೇಕಾದ ಮಾತ್ರ ತೆಗಿತಾರೆ ಇದೊಂದು ದ್ವಾರ ಉತ್ತರ ದ್ವಾರ ಉತ್ತರ ದ್ವಾರ ಓಕೆ ಆಮೇಲೆ ಇಲ್ಲಿ ಬನ್ನಿ ಈ ಕ್ಷೇತ್ರಕ್ಕೆ ಬಂದ್ರೆ ಹೌದಾ ನೀವು ಇಷ್ಟೆಲ್ಲ ದೇವಬ್ರಾಹ್ಮಣರ ಸೇವೆ ಮಾಡಿದ್ರೆ ಇಷ್ಟೆಲ್ಲ ಮಾಡಿದ್ರ ಬಗ್ಗೆ ಸಾಕ್ಷಿ ಯಾರ ಬಗ್ಗೆ ಹೇಳಿದ್ರೆ ಸಾಕ್ಷಿ ಗಣಪತಿ ಅಂತಾನೆ ಇದೆ ಇಲ್ಲಿ ಬನ್ನಿ ಈ ಗಣಪತಿ ದರ್ಶನ ನೀವು ಮಾಡಲಿಲ್ಲ ಅಂತ ಅಂದ್ರೆ ನೀವು ಈ ಬನವಾಸಿ ಕ್ಷೇತ್ರಕ್ಕೆ ಬಂದ್ರೆ ಪ್ರಯೋಜನ ಇಲ್ಲ ಈ ಬನವಾಸಿ ಕ್ಷೇತ್ರಕ್ಕೆ ಬಂದ್ರೆ ನಮಗೆ ಈ ಗಣಪತಿಯ ಸಾಕ್ಷಿ ಪ್ರತಿಯೊಬ್ಬರು ಈ ಗಣಪತಿ ದರ್ಶನವನ್ನ ಮಾಡಲೇಬೇಕಾಗ್ತದೆ ಈ ಗಣಪತಿ ದರ್ಶನ ಮಾಡಲಿಲ್ಲ ಅಂತ ಅಂದ್ರೆ ನೀವು ಈ ಕ್ಷೇತ್ರಕ್ಕೆ ಬಂದು ಇಷ್ಟೆಲ್ಲ ದೇವರ ಸೇವೆ ಮಾಡಲು ಪುಣ್ಯ ಬರಲ್ಲ ಅಂದ್ರೆ ಈ ದಕ್ಷಿಣ ಭಾರತದಲ್ಲಿ ಈ ದಕ್ಷಿಣ ಕಾಶಿಯಲ್ಲಿ ಪ್ರಸಿದ್ಧಿ ಉಳ್ಳ ಕ್ಷೇತ್ರ ಬನವಾಸಿ ಈ ಕಾಶಿಯಲ್ಲೂ ಸಾಕ್ಷಿ ಗಣಪತಿ ಅಲ್ಲ ಬನವಾಸಿಯಲ್ಲೂ ಸಾಕ್ಷಿ ಗಣಪತಿ ಅಲ್ಲೂ ಇದೆ ಕಾಶಿಯಲ್ಲೂ ಇದೆ ಸಾಕ್ಷಿ ಗಣಪತಿ ಆಮೇಲೆ ಆ ಏಳುವರೆ ಅಡಿ ಎತ್ತರ ದೊಡ್ಡ ನಂದಿ ಎಡಗಣ್ಣಿಂದ ಶಿವನ ಬಲಗಣ್ಣಿಂದ ಪಾರ್ವತಿಯನ್ನು ನೋಡ್ತಾನೆ ಅಂತ ಹೇಳಿದ್ನಲ್ಲ ಅವಾಗ ಅಷ್ಟು ಕಂಬಗಳ ನಡುವೆ ನಂದಿಯ ಒಂದೇ ಒಂದು ಕಣ್ಣು ಕ್ಲಿಯರ್ ಆಗಿ ಕಾಣಿಸ್ತದೆ ಬನ್ನಿ ಅಂದ್ರೆ ಇಂಜಿನಿಯರಿಂಗ್ನ ಟೆಕ್ನಾಲಜಿ ಕೂಡ ನಮ್ಮ ಪೂರ್ವಿಕರಿಗೆ ಅವಾಗಲೇ ಗೊತ್ತಿಟ್ಟು ಇದು ಪಾರ್ವತಿ ದೇವಸ್ಥಾನ ಪಾರ್ವತಿ ದೇವಾಲಯ ಪ್ರತಿ ವರ್ಷ ದಸರಾದಲ್ಲಿ ವಿಶೇಷ ವೈಭವದ ಅಲಂಕಾರ ಪೂಜೆ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಶೃಂಗೇರಿ ಮತ್ತು ಬನವಾಸಿ ಈ ಎರಡೇ ಕಡೆ ಒಂಬತ್ತು ರೀತಿಯ ವೈಭವದ ಅಲಂಕಾರದ ಪೂಜೆ ಮಾಡ್ತಾರೆ ಇಲ್ಲಿ ದೇವಿ ಮಹಾತ್ಮೆ ಪಾರಾಯಣದಲ್ಲಿ ಬಂದು ಒಂಬತ್ತು ಅವತಾರಗಳನ್ನು ಬೇರೆ ಬೇರೆ ಸ್ಟೈಲ್ನಲ್ಲೇ ಮಾಡ್ತಾರೆ ಇಲ್ಲಿ ಬನ್ನಿ ಇಲ್ಲಿ ತಗೊಳ್ಳಿ ಆ ಕೋಡಿನ ಕೆಳಗಡೆ ಆ ನಂದಿಯ ಕಣ್ಣು ಇಷ್ಟು ಕ್ಲಿಯರ್ ಆಗಿ ಕಾಣಿಸ್ತದೆ ಇಷ್ಟು ಕಂಬಗಳ ನಡುವೆ ಒಂದೇ ಒಂದು ಕಂಬಗಳು ಕೂಡ ಮಧ್ಯ ಬಂದಿದೆ ಅಂದ್ರೆ ಇಂಜಿನಿಯರಿಂಗ್ ಟೆಕ್ನಾಲಜಿ ಕೂಡ ನಮ್ಮ ಪೂರ್ವಿಕರಿಗೆ ಅವಾಗಲೇ ಗೊತ್ತಿತ್ತು ಅಷ್ಟು ಬ್ರಿಲಿಯಂಟ್ ಆಗಿರೋದು ನಮ್ಮ ಪೂರ್ವಿಕರು ಒಂದು ಕಣ್ಣು ಇಲ್ಲಿ ಪಾರ್ವತಿ ಕಾಣಿಸ್ತಾ ಇದೆ ಒಂದು ಕಣ್ಣು ಮಧುಕೇಶ್ವರನಿಗೆ ಶಿವನಿಗೆ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ ಜಗತ್ತಿನ ತಂದೆ ತಾಯಿರಾದ ಶಿವಪಾರ್ವತಿಯನ್ನ ತಂದೆ ತಾಯಿಗಳ ಭಾವನೆಯಿಂದ ನಂದಿ ನೋಡ್ತಾನೆ ಸ್ನೇಹಿತರೆ ಅವ್ರು ಹೇಳಿರ್ತಕ್ಕಂತ ನಂದಿ ವಿಶೇಷವಾಗಿರೋಂಥದ್ದು ಅಂತ ಹೇಳಿದ್ರೆ ಇದು ಕ್ರಾಸ್ ಆಗಿರುವಂಥದ್ದು ಎಲ್ಲ ನಂದಿಗಳು ಸೀದಾ ಇದ್ರೆ ಇದು ಕ್ರಾಸ್ ಆಗಿರುತ್ತೆ ಅಂದರೆ ಒಂದು ಕಣ್ಣು ಪಾರ್ವತಿನ ನೋಡುತ್ತೆ ಒಂದು ಕಣ್ಣು ಮಧುಕೇಶ್ವರ ಈಶ್ವರನ ನೋಡುತ್ತೆ ನಮ್ಗೆ ಅಲ್ಲಿಂದ ಡೈರೆಕ್ಟಾಗಿ ಕಾಣಿಸುತ್ತೆ ಬಟ್ ವಿಡಿಯೋದಲ್ಲಿ ಕಾಣಿಸಲ್ಲ ಅನಿಸುತ್ತೆ ಬಂದ್ರೆ ಬನವಾಸಿಗೆ ಖಂಡಿತ ಈ ನಂದಿದೊಂದು ವೈಶಿಷ್ಟ್ಯತೆನ ನೀವು ನೋಡ್ಬೋದು ನೋಡಿ ನಾನು ಈ ಕಡೆ ಅಂದರೆ ಪಾರ್ವತಿ ದೇವಸ್ಥಾನದ ಕಾರ್ನರಲ್ಲಿ ಇದ್ದೀನಿ ಸೊ ಪಾರ್ವತಿ ಕಡೆ ಒಂದು ಕಣ್ಣು ನೋಡ್ತಾ ಇದೆ ಆಗಲೇ ನಿಂತಿದ್ದು ನಾನು ಮಧುಕೇಶ್ವರನ ಕಡೆ ನೋಡಿ ಇವಾಗ ಮಧುಕೇಶ್ವರ ದೇವಸ್ಥಾನ ಇರೋ ಕಡೆ ನಾನು ಬರ್ತಾ ಇದ್ದೀನಿ ಸೊ ಏನು ಮಾಡ್ತಾ ಇದೆ ಒಂದು ಕಣ್ಣು ಮಧುಕೇಶ್ವರನ ಕಡೆ ನೋಡ್ತಾ ಇದೆ ಸೊ ಹಾಗೆ ನಂದಿ ಸೈಜ್ ನೋಡ್ಬೋದು ನೀವು ತುಂಬ ಬೃಹದಾಕಾರವಾಗಿದೆ ಸಾವಿರದ ಆರುನೂರ ಎಂಟು ಅಂದ್ರೆ ನಾನೂರು ವರ್ಷಗಳ ಕೆಳಗೆ ಸೋದೆಯ ರಾಮಚಂದ್ರ ನಾಯಕ ಕೊಟ್ಟು ಹೊರಗಡೆ ಇದ್ದ ನಾಲ್ಕು ರಥಗಳನ್ನು ನೋಡಿ ಅರಳಿ ಮರತ ಸ್ಟ್ರೇಟ್ ಆಯ್ತು ವರದಾ ನದಿ ನೋಡಿ ಆ ಗ್ರಿಲ್ ಒಳಗಡೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇದೆ ನಮ್ಮ ಕೋಟೆ ಒಳಗಡೆ ಭಾಗದಲ್ಲಿ ಉತ್ಖನನ ಮಾಡಿರೋ ಮೂರ್ತಿಗಳನ್ನ ಶಾಸ್ತ್ರ ಸೆಂಟ್ರಲ್ ಆರ್ಕಿಯಾಲಜಿನ ಪ್ರಿಸರ್ವ್ ಮಾಡಿದ್ದಾರೆ ಅದೇನು ಇಂಪಾರ್ಟೆಂಟ್ ಮ್ಯಾಟರ್ ಏನಲ್ಲ ನಿಮಗೆ ಟೈಮ್ ಇದ್ರೆ ಮತ್ತೊಮ್ಮೆ ನೋಡಬಹುದು ತೇರಿದೆ ಆಚೆ ಕಡೆ ಹೊರಗಡೆ ರಥಗಳಿದ್ದಾವೆ ನಾನೂರು ವರ್ಷಗಳ ಹಿಂದಿನ ರಥ ಆಮೇಲೆ ಈ ಬನವಾಸಿ ಇತಿಹಾಸ ಮತ್ತು ಪುರಾಣ ಎರಡರಿಂದನೂ ಪ್ರಸಿದ್ಧಿ ಉಳ್ಳ ಕ್ಷೇತ್ರ ಬನವಾಸಿ ಇತಿಹಾಸದ ಬಗ್ಗೆ ಹೇಳ್ತಾ ಬಂದೆ ಪುರಾಣದ ಪ್ರಕಾರ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು ಬನವಾಸಿಗೆ ಕೌಮುದಿ ಬೈಂದಿರಿ ಜಯಂತಿ ವೈಜಯಂತಿ ಬನವಾಸಿ ತಿದ್ದು ಬನವಾಸಿ ತತ್ಸಮ ತದ್ಭೌರೂಪ ವನ ಅಂದ್ರೆ ಒಂದೇ ಬನ ಅಂದ್ರೆ ಒಂದೇ ರಾಮಾಯಣದ ರಾಮ ಬನವಾಸಿಯಲ್ಲಿ ವನವಾಸವನ್ನು ಕಳೆದ ಹಂಗೆ ವನವಾಸಿ ಬನವಾಸಿ ಆಯ್ತು ಅಂತ ಹೇಳ್ತಾರೆ ಮಹಾಭಾರತದ ಪಾಂಡವರು ಕೂಡ ಇಲ್ಲಿ ವನವಾಸವನ್ನು ಕಳೆದರು ಹಂಗೆ ವನವಾಸಿ ಬನವಾಸಿ ಆಯ್ತು ಅಂತ ಹೇಳ್ತಾರೆ ಆಮೇಲೆ ಬನವಾಸಿಗೂ ಕಾಶಿಗೂ ಹೋಲಿಕೆಯನ್ನು ಕೊಡಿದ್ದಾನೆ ಬನವಾಸಿ ದಕ್ಷಿಣ ಕಾಶಿ ಅನ್ನೋ ಸ್ಥಳ ಮಧುಕೈಟ ಬಸಂಹಾರ ಮಾಡೋದಕ್ಕೆ ಇಲ್ಲಿ ಆದಿಮಾಧವನ ವಿಷ್ಣು ಮೂರ್ತಿ ಕಾಶಿಯಲ್ಲಿ ಬಿಂದು ಮಾಧವ ಇಲ್ಲಿ ಮಧುಕೇಶ್ವರ ಅಲ್ಲಿ ವಿಶ್ವೇಶ್ವರ ಇಲ್ಲಿ ವರದಾ ನದಿ ಅಲ್ಲಿ ಗಂಗಾ ನದಿ ಅದು ವಾರಣಾಸಿ ಇದು ಬನವಾಸಿ ಅದು ಉತ್ತರ ಕಾಶಿ ಇದು ದಕ್ಷಿಣ ಕಾಶಿ ಅಲ್ಲೂ ಈ ದಕ್ಷಿಣೋತ್ತರವಾಗಿ ಗಂಗಾ ನದಿ ಹರಿತದೆ ಬನವಾಸಿಯಲ್ಲಿ ದಕ್ಷಿಣೋತ್ತರವಾಗಿ ವರದಾ ನದಿ ಹರಿತದೆ ಅದು ವಾರಣಾಸಿ ಇದು ಬನವಾಸಿ ಅದು ಉತ್ತರ ಕಾಶಿ ಇದು ದಕ್ಷಿಣ ಕಾಶಿ ಅಂತ ಹೋಲಿಕೆಯನ್ನು ಕೊಡಿದ್ದಾರೆ ಬನವಾಸಿ ದಕ್ಷಿಣ ಕಾಶಿ ಅನ್ನೋ ಇಷ್ಟು ಬನವಾಸಿಯ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಈ
ಬಂದು ಅನಂತರ ಈ ದಕ್ಷಿಣ ಭಾರತ ತುಂಬಲ ವ್ಯಾಪ್ತಿ ಬೆಳೆಯಿತು. ಒಳ್ಳೆ ಇತಿಹಾಸ ಅಂದರೆ ದಶವಿಧ ಬ್ರಾಹ್ಮಣರನ್ನ ಉತ್ತರ ಭಾರತದ ಅಹಿಕ್ಷತ್ರದಿಂದ ಸೇವೆಗಾಗಿ ಕರೆಸಿದ. ಇಲ್ಲದೆ ಇಲ್ಲಿ ಬ್ರಾಹ್ಮಣ ಸಮುದಾಯನೇ ಇರಲಿಲ್ಲ, ಬರೀ ಅಂದರೆ ಜನಜೀವನನೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಎರಡನೇ ಶತಮಾನ ಕಾಲ ಹದಿನೆಂಟು ನೂರು ವರ್ಷಗಳ ಹಿಂದೆ ಇಲ್ಲಿ ಸೇವೆಗಾಗಿ ಮಧುಕೇಶ್ವರ ಸೇವೆಗಾಗಿ ಎಲ್ಲ ಜನರನ್ನು ಕರೆಸಿದ. ಅನಂತರ ಜನಜೀವನ ಜೀವನ ವ್ಯವಸ್ಥೆ ಶುರು ಆಗ್ತದೆ. ಇದರ ಉತ್ತರ ಭಾರತದಲ್ಲೇ ಅಲ್ಲ, ದಕ್ಷಿಣ ಭಾರತದಲ್ಲೇ ಇದು ಥಿಕ್ ಫಾರೆಸ್ಟ್ ಅಂತ ಹೇಳ್ತಾರೆ. ಈಗಾಗಲೂ ನೋಡಿ ಕೆಲವಷ್ಟು ಕಡೆ ತಟ್ಟಡವಿ ಕಾಣಿಸ್ತದೆ, ಅದೇ ಅಷ್ಟು ಆ ಪ್ರಮಾಣದಲ್ಲಿ ಇಲ್ಲದೆ ಇದ್ರು. ಆ ಪಂಪ ಅದರಿಂದನೇ ಹೊಗಳಿದ್ದು. ಮರಿದುಂಬಿಯಾಗಿ ಮೇಣು ಕೋಗಿಲೆಯಾಗಿ ಪುಟ್ಟುವುದು ನಂದನವನದೋಳು ಬನವಾಸಿ ದೇಶದೋಳು ಅಂತ. ಆಮೇಲೆ ಚಾಗದ ಭೋಗದ ಅಕ್ಕರದ ಗೇಯ. ಸ್ನೇಹಿತರೆ, ನಾನು ಪ್ರತಿಯೊಂದು ಹಿಸ್ಟ್ರಿ ರಿಲೇಟೆಡ್ ವಿಡಿಯೋ ಮಾಡಿದಾಗ ತುಂಬಾ ಜನ ಕೇಳ್ತಾರೆ ಇನ್ಸ್ಕ್ರಿಪ್ಷನ್ ತೋರಿಸಿ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ಇನ್ಸ್ಕ್ರಿಪ್ಷನ್ನ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಇಲ್ಲೆಲ್ಲ ಎಕ್ಸ್ಕವೇಷನ್ ಮಾಡಬೇಕಾದ್ರೆ ಸಿಕ್ಕಿರುವಂಥ ಇನ್ಸ್ಕ್ರಿಪ್ಷನ್ಸ್ನ ಅವರು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸೊ ಬನ್ನಿ, ಹಾಗೆ ಇನ್ಸ್ಕ್ರಿಪ್ಷನ್ಸ್ ನೋಡ್ತಾ ವರದಾ ನದಿ ನೋಡಿಕೊಂಡು ನಮ್ಮ ಈ ಪಯಣನ ಮುಗಿಸೋಣ. ಬನ್ನಿ. ಸ್ನೇಹಿತರೆ, ಕನ್ನಡಿಗರ ಮೊದಲ ರಾಜಧಾನಿ, ಕದಂಬರ ರಾಜಧಾನಿ ಬನವಾಸಿಯ ಪಯಣ ನಮ್ದಿಲ್ಲಿಗೆ ಮುಗೀತು. ವರದಾ ನದಿ ತಟಕ್ಕೆ ಕೂಡ ಬಂದಿದ್ದೀವಿ, ವರದಾ ನದಿ ಕೂಡ ನೋಡಿ ಹೊರಟಿದ್ದೀವಿ ಈಗ. ಸೊ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ, ನಮ್ಮನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ತಾ ನಮಗೊಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಕೊಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ಹೇಳಿ. ನಾನೊಂದು ಗೈಡ್ ಕೂಡ ತೊಗೊಂಡೆಲ್ಲ ಹಿಸ್ಟ್ರಿ ಎಲ್ಲ ಕೊಟ್ಟಿದ್ದೀನಿ. ಸೊ ಸಾಕಷ್ಟು ಮಿಸ್ ಆಗಿದ್ರೆ ನಾನು ವಾಯ್ಸ್ ಓವರ್ ಬ್ಯಾಕ್ ಹ್ಯಾಂಡಲ್ ಕೂಡ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಜೈ ಮಧುಕೇಶ್ವರ.